ಗೈಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಬ್ಸ್ಕ್ರಿಪ್ಷನ್ಸ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ತುಂಬಾ ಥ್ಯಾಂಕ್ ಯು. ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಓಕೆ. ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದಲ್ಲಿ ದಯವಿಟ್ಟು ಅದಕ್ಕೆ ಲೈಕ್ಸ್ಗಳನ್ನು ಪ್ರೊವೈಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ತಾ ಇದ್ದಾರೆ ಅವ್ರ ಜೊತೆ ನಮ್ಮ ವೀಡಿಯೋಸ್ನೆಲ್ಲ ಶೇರ್ ಮಾಡಿ, ಓಕೆ. ಇವತ್ತು ನಾನು ನಿಮ್ಮ ಜೊತೆ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಿಸಿದ ಬಹುಮುಖ್ಯವಾದ ಒಂದು ಕಾನ್ಸೆಪ್ಟ್ ಯಾವುದಾಗಿದೆ, ಪಾರ್ಟ್ಸ್ ಆಫ್ ಸ್ಪೀಚ್. ಅದರಲ್ಲಿ ನಾನು ಇವತ್ತು ನಿಮ್ಮ ಜೊತೆ ಪ್ರಿಪೋಸಿಷನ್ ಈ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ಆಲ್ರೆಡಿ ನಾವು ನೌನ್, ಪ್ರೊನೌನ್, ವರ್ಡ್, ಅಬ್ಜೆಕ್ಟಿವ್, ಅಡ್ವರ್ಬ್ ಈ ಐದು ಕಾನ್ಸೆಪ್ಟ್ಗಳನ್ನು ಕವರ್ ಮಾಡಿದ್ದೀವಿ. ನೀವೇನಾದರೂ ವೀಡಿಯೋಗಳನ್ನು ನೋಡಬೇಕಾಗಿದ್ದಲ್ಲಿ, ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದಲ್ಲಿ ದಯವಿಟ್ಟು ಗಮನ ಕೊಡಿ. ಇಲ್ಲಿ ಐ ಅಂತ ಒಂದು ಮೆಸೇಜ್ ಪಾಪಪ್ ಆಗ್ತಾ ಇದೆ. ಆ ಒಂದು ಮೆಸೇಜ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ನಿಮ್ಮ ಪ್ಲೇಲಿಸ್ಟ್ ಬರುತ್ತೆ. ಆ ಒಂದು ಪ್ಲೇಲಿಸ್ಟ್ನ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಫೈವ್ ವೀಡಿಯೋಸ್ ಏನೇನು ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ಅದನ್ನು ಒಟ್ಟಾಗಿ ನೀವು ಒಟ್ಟಿಗೆ ನೋಡಬಹುದಾಗಿದೆ, ಓಕೆ. ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಪ್ರಿಪೋಸಿಷನ್, ಅದರ ಅರ್ಥ, ನಂತರ ಅದರಲ್ಲಿ ಎಕ್ಸಾಂಪಲ್, ನಂತರ ಅದರಲ್ಲಿ ಬರುವಂತಹ ವಿಧಗಳು, ಆ ವಿಧಗಳು ಏನೇನು ಹೇಳ್ತೇವೆ ಎಲ್ಲವನ್ನು ಇವತ್ತು ಕಲಿಯೋಣ, ಓಕೆ. ಮೊದಲಿಗೆ ಅರ್ಥ ಬರೆದಿದ್ದೀನಿ, ನೀವು ನೋಡಬಹುದಾಗಿದೆ. ಫಸ್ಟ್ ಓದ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಓಕೆ. ಏನಿದೆ ಅಂತಂದರೆ, ಪ್ರಿಪೋಸಿಷನ್ ಈಸ್ ಪ್ಲೇಸ್ಡ್ ಬಿಫೋರ್ ಅ ನೌನ್ ಆರ್ ಪ್ರೊನೌನ್ ಟು ಇಂಡಿಕೇಟ್ ಸಮ್ ರಿಲೇಷನ್ ಬಿಟ್ವೀನ್ ನೌನ್ ಆರ್ ಪ್ರೊನೌನ್ ಆರ್ ಅದರ್ ವರ್ಡ್. ಇದರಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತ ಅಂದರೆ, ಇಂಡಿಕೇಟ್ ಸಮ್ ರಿಲೇಷನ್ಶಿಪ್ ಅಂತ ಈ ಒಂದು ಮೂರು ಪದಗಳೇನಿದೆ ಇದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ಈ ಪ್ರಿಪೋಸಿಷನ್ ಯಾವಾಗ ಯೂಸ್ ಮಾಡ್ತೀವಿ, ನೌನ್ ಅಥವಾ ಪ್ರೊನೌನ್ ನಾಮಪದ ಅಥವಾ ಸರ್ವನಾಮದ ಮುಂಚೆ ನಾವು ಇದನ್ನು ಯೂಸ್ ಮಾಡ್ತೀವಿ, ಕ್ಲಿಯರಾ. ಯಾವ ಕಾರಣಕ್ಕಾಗಿ ಯೂಸ್ ಮಾಡ್ತೀವಿ, ಬಿಕಾಸ್ ಯಾವುದೋ ರೀತಿಯಾದಂಥ ಒಂದು ರಿಲೇಷನ್ಶಿಪ್ ಅಥವಾ ಒಂದು ಸಂಬಂಧ ಇರುತ್ತೆ, ಯಾವುಗಳ ಮಧ್ಯೆ ಇರುತ್ತೆ, ನೌನ್ ಇರಬಹುದು, ಪ್ರೊನೌನ್ ಇರಬಹುದು, ಅಥವಾ ಬೇರೆ ಯಾವುದಾದ್ರೂ ಪದ ಇರಬಹುದು, ಆ ಒಂದು ಸಂಬಂಧನ ಸಂಕೇತಿಸೋದಕ್ಕೋಸ್ಕರ ನಾವಿಲ್ಲಿ ಏನು ಮಾಡ್ತೀವಿ, ಪ್ರಿಪೋಸಿಷನ್ ಅನ್ನು ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಪ್ರಿಪೋಸಿಷನ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ಸರ್ವನಾಮ ಅಥವಾ ನಾಮಪದ ಏನಿರುತ್ತೆ ಅದರ ಮುಂಚಿತವಾಗಿ ಯೂಸ್ ಆಗುತ್ತೆ. ಅದರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಈ ಒಂದು ಎಕ್ಸಾಂಪಲಲ್ಲಿ ಕೊಡ್ತೀನಿ ನಾನು, ಗಮನ ಇಟ್ಟು ನೋಡ್ಕೊಳ್ಳಿ, ಓಕೆ. ಏನಿದೆ ಎಕ್ಸಾಂಪಲ್, ದ ಬುಕ್ ಈಸ್ ಆನ್ ದ ಟೇಬಲ್ ಅಂತ ಇದೆ, ಕರೆಕ್ಟ್ ಅಲ್ವಾ. ಇದರಲ್ಲಿ ಪ್ರಿಪೋಸಿಷನ್ ಯಾವುದಿರಬಹುದು, ಫಸ್ಟ್ ನೀವು ಅದನ್ನು ಯೋಚನೆ ಮಾಡಿ, ಓಕೆ. ಇದರಲ್ಲಿ ನೀವೇನಾದರೂ ಪ್ರಿಪೋಸಿಷನ್ ದ ಅಂತ ಹೇಳ್ತಾ ಇದ್ದೀರಾ ಅಂದರೆ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂತಂದರೆ, ದ ಅನ್ನೋದೇನು ಆರ್ಟಿಕಲ್ಸ್, ನಾನು ಪಾರ್ಟ್ಸ್ ಆಫ್ ಸ್ಪೀಚಸ್ಸು, ನಂತರ ಟೆನ್ಸಸ್ಸು, ನಂತರ ನಿಮಗೆ ಆರ್ಟಿಕಲ್ಸ್ ಹೇಳ್ಕೊಡ್ತೀನಿ, ಅವಾಗ ನಾನು ನಿಮಗೆ ತಿಳಿಸ್ತೀನಿ ಇಲ್ಲಿ ನಾನು ದನ ಯಾಕೆ ಯೂಸ್ ಮಾಡಿದ್ದೀನಿ, ಎ ಯಾಕೆ ಯೂಸ್ ಮಾಡಿಲ್ಲ ಅಂತ, ಓಕೆ. ಇಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಪ್ರಿಪೋಸಿಷನ್ ಇರೋದ್ರಿಂದ ನಾನು ಇದ್ರ ಬಗ್ಗೆ ನಿಮ್ಗೆ ಇವಾಗ ಹೇಳೋದಕ್ಕೆ ಹೋಗಲ್ಲ, ಆರ್ಟಿಕಲ್ಸ್ನಲ್ಲಿ ಹೇಳ್ಕೊಡ್ತೀನಿ. ಎಸ್, ಓಕೆ. ದ ಬುಕ್ ಈಸ್ ಆನ್ ದ ಟೇಬಲ್. ಸೊ ನೀವೇನಾದರೂ ದ ಪ್ರಿಪೋಸಿಷನ್ ಅಂತ ಹೇಳ್ತಾ ಇದ್ದೀರಾ ಅಂದರೆ ತಪ್ಪು, ಕರೆಕ್ಟ್ ಅಲ್ವಾ. ಯಾಕೆ ಅಂತಂದರೆ, ಇಲ್ಲಿ ನಮ್ಗೆ ಇರೋವಂಥ ಪ್ರಿಪೋಸಿಷನ್ ಯಾವುದು ಅಂತಂದರೆ ಆನ್ ಅಂತ. ಯಾಕೆ ಆನ್, ಗಮನ ಕೊಡಿ ಇಲ್ಲಿ ನೋಡ್ಕೊಳ್ಳಿ, ಏನಿದೆ ನಿಮಗೆ ಬುಕ್ ಅಂತ ಇದೆ. ಬುಕ್ ಅಂತ ಅಂದ್ರೆ ಏನಂತ ಹೇಳ್ತೀವಿ, ನಾಮಪದ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ. ಟೇಬಲ್ ಅಂತ ಇದೆ, ಟೇಬಲ್ ಅಂತ ಅಂದ್ರೆ ಏನಂತ ಹೇಳ್ಬೋದು, ಅಗೇನ ನೌನ್ ಅಥವಾ ನಾಮಪದ. ಯಾಕೆ ಅಂತಂದ್ರೆ ಎರಡೂ ಕೂಡ ವಸ್ತುಗಳು, ವಸ್ತುಗಳನ್ನ ಹೆಸರಿಸೋದನ್ನ ನಾವೇನಂತ ಹೇಳ್ತೀವಿ, ನಾಮಪದ ಅಥವಾ ನೌನ್ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ ನೋಡ್ಕೊಳ್ಳಿ, ಏನಾಗ್ತಾ ಇದೆ, ಪುಸ್ತಕ ಎಲ್ಲಿದೆ, ಪುಸ್ತಕ ಎಲ್ಲಿದೆ ಅಂತ ಹೇಳ್ತಾ ಇದ್ದಾರೆ, ಪುಸ್ತಕ ಮೇಜಿನ ಮೇಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಗಮನ ಕೊಡಿ, ಏನಂತ ಹೇಳಿದ್ದೆ, ನೌನ್ ಅಥವಾ ಪ್ರೊನೌನ್ನ ಮುಂಚೆ ಬರುತ್ತೆ ಅಂತ ಹೇಳಿದ್ದೆ. ಹೌದು, ಇದು ನೌನು, ಕರೆಕ್ಟ್ ಅಲ್ವಾ. ಇದು ಕೂಡ ನೌನು, ಇಲ್ಲಿ ನೌನ್ನ ಮುಂಚಿತವಾಗಿ ನಮಗೆ ಬಂದಿದೆ. ಇಸ್ ದಿಸ್ ಕ್ಲಿಯರ್? ಯಾವ ಕಾರಣಕ್ಕಾಗಿ ಬಂದಿದೆ? ಬಿಕಾಸ್ ಇವೆರಡರ ಮಧ್ಯೆ ಒಂದು ರಿಲೇಷನ್ಶಿಪ್ ಏನಿದೆ ಅದನ್ನು ಹೇಳೋದಕ್ಕೆ ಬಂದಿದೆ. ಪುಸ್ತಕ ಎಲ್ಲಿದೆ ಅಂತ ಹೇಳ್ತಾ ಇದೆ, ಟೇಬಲ್ ಮೇಲಿದೆ ಅಂತ ಹೇಳ್ತಾ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ಆನ್ ಅಂತ ಏನು ಪದ ಇದೆ ಅದೇ ಇಲ್ಲಿನ ಪ್ರಿಪೋಸಿಷನ್ ಅಂತ ಆಗುತ್ತೆ. ನಿಮಗೆ ಇದರಲ್ಲಿ ಟೈಪ್ಸ್ ಬರ್ತವೆ ಅಥವಾ ವಿಧಗಳು ಬರ್ತವೆ. ಯಾವ ವಿಧಗಳು ಬರ್ತವೆ? ಪ್ಲೇಸ್ ಬರುತ್ತೆ, ಲೈಕ್ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಬರುತ್ತೆ, ನಂತರ ಪ್ರಿಪೋಸಿಷನ್ ಆಫ್ ಟೈಮ್ ಬರುತ್ತೆ, ನಂತರ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಅಂತ ಬರುತ್ತೆ, ನಂತರ ಪ್ರಿಪೋಸಿಷನ್ ಆಫ್ ರೀಸನ್, ಪ್ರಿಪೋಸಿಷನ್ ಆಫ್ ಆರಿಜಿನ್. ಈ ರೀತಿಯಾದಂಥ ಮುಖ್ಯವಾದ ಐದು ವಿಧಗಳನ್ನು ಈಗ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಐ ಹೋಪ್ ನಿಮಗೆ ನಾನು ಹೇಳ್ಕೊಟ್ಟಂತಹ ಡೆಫಿನೇಷನ್, ನಂತರ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದಂತಹ ಎಕ್ಸಾಂಪಲ್ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಈಗ ನಾನು ಒಂದೊಂದಾಗಿ ನಿಮ್ಮ ಜೊತೆ ವಿಧಗಳನ್ನು ಡಿಸ್ಕಸ್ ಮಾಡ್ತೀನಿ, ಓಕೆ. ಈಗ ನೀವು ನೋಡ್ತಾ ಇದ್ದೀರಾ ಪ್ರಿಪೋಸಿಷನಲ್ಲಿ ಬರುವಂತಹ ಬಹುಮುಖ್ಯವಾದ ಐದು ವಿಧಗಳನ್ನು ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ. ಬನ್ನಿ ನೋಡೋಣ ಯಾವ್ಯಾವ್ದಿದೆ ಅಂತ. ಮೊದಲಿಗೆ ಏನಿದೆ ಅಂತಂದರೆ, ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂತ ಇದೆ. ಪ್ಲೇಸ್ ಅಂತ ಅಂದ್ರೆ ಏನಂತ ಹೇಳಬಹುದು, ಜಾಗ ಅಥವಾ ಸ್ಥಳ ಅಂತ ಹೇಳಬಹುದು. ಈಗ ನಮ್ಮನ್ನು ಯಾರಾದರೂ ಕೇಳ್ತಾ ಇದ್ದಾರೆ ಅಂತ ಜಸ್ಟ್ ಅಸ್ಯೂಮ್ ಮಾಡಿ, ಎಲ್ಲಿರೋದು ನೀವು ಅಂತ.
ನಾವು ಸಿಂಪಲ್ ಆಗಿ ಏನಂತ ಹೇಳ್ತೀವಿ, ನಾವು ಕರ್ನಾಟಕದಲ್ಲಿ ಇದ್ದೀವಿ ಸಪೋಸ್ ಏನಾದರೂ ಇಡೀ ರಾಜ್ಯ ತಗೊಂಡ್ರೆ, ಇಲ್ಲ ನಾವು ಫಾರಿನ್ಗೆ ಹೋದಾಗ ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಏನು ಹೇಳ್ತೀರಾ, ಇಂಡಿಯಾ ಅಂತ ಹೇಳ್ತೀರಾ, ಕರೆಕ್ಟ್ ಅಲ್ಲ? ಆದರೆ ಸ್ಪೆಸಿಫಿಕ್ ಆಗಿ ನೀವು ಹೇಳ್ತಾ ಇಲ್ಲ ಇಂಡಿಯಾ ಅಂತ ಹೇಳ್ತೇನೆ, ಇಂಡಿಯಾದಲ್ಲಿ ಎಲ್ಲಿ ಅಂತ ಹೇಳ್ತಾ ಇಲ್ಲ. ಪ್ಲೇಸ್ ಅಂತ ಬಂದಾಗ ಒಂದು ಬರುತ್ತೆ ಬಿಗ್ ಏರಿಯಾ ಟೋಟಲ್ ಅಂದರೆ ಇಂಡಿಯಾ ಅಂತ ಹೇಳಿದೆ. ಇಂಡಿಯಾದಲ್ಲಿ ಎಲ್ಲಿ? ಬೆಂಗಳೂರು. ಬೆಂಗಳೂರಿನಲ್ಲಿ ಎಲ್ಲಿ? ಕರೆಕ್ಟ್ ಅಲ್ವಾ? ಸೊ ಈ ರೀತಿಯಾಗಿ ಒಂದೊಂದೇ ಒಂದೊಂದೇ ನಾವು ಇದನ್ನು ಕಲಿತಾ ಹೋಗ್ತೀವಿ, ಜಾಗ ಅಥವಾ ಪ್ಲೇಸ್ ಅಂತ ಬಂದಾಗ. ನಂತರ ಏನಿದೆ ನೋಡ್ಕೊಳ್ಳಿ, ಟೈಮ್. ಟೈಮ್ ಅಂತ ಬಂದಾಗ ಸಮಯ ಅಂತ ಬರುತ್ತೆ. ಯಾವ ಸಮಯ, ಲೈಕ್ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ನಿನ್ನೆ, ನಾಳೆ, ಮುಂದಿನ ವಾರ, ಹೋದ ವರ್ಷ, ಈ ರೀತಿಯಾದಂಥ ಕಾನ್ಸೆಪ್ಟ್ ನಾವು ಪ್ರಿಪೋಸಿಷನ್ ಆಫ್ ಟೈಮ್ನಲ್ಲಿ ಕವರ್ ಮಾಡ್ತೀವಿ. ಓಕೆ, ನಂತರ ಏನಿದೆ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್. ಡೈರೆಕ್ಷನ್ ಅಂತ ಅಂದರೆ ದಿಕ್ಕುಗಳು ಅಂತ ಹೇಳಬಹುದು. ಕೇವಲ ದಿಕ್ಕುಗಳೇ ಬರಲ್ಲ ನಿಮಗಲ್ಲಿ, ಬಲ, ಎಡ ಅಂತ ಬರಬಹುದು, ಇಲ್ಲ ಅಪ್ ಡೌನ್ ಅಂತ ಬರಬಹುದು, ಈ ರೀತಿಯಾಗಿ ಬರ್ತವೆ. ನಂತರ ನಿಮಗೆ ದಿಕ್ಕುಗಳು ಬರುತ್ತೆ, ನಾರ್ತು, ಈಸ್ಟು, ಆ ರೀತಿಯಲ್ಲಿ ಕೂಡ ಬರ್ತವೆ. ಓಕೆ, ನೆಕ್ಸ್ಟ್ ಏನಿದೆ ಪ್ರಿಪೋಸಿಷನ್ ಆಫ್ ರೀಸನ್. ರೀಸನ್ ಅಂತ ಅಂದರೆ ಕಾರಣ. ಇವಾಗ ಕ್ಲಾಸಿಗೆ ಬಂದಿರಲ್ಲ ಯಾರಾದರೂ, ಯಾಕೆ ಕ್ಲಾಸಿಗೆ ಬಂದಿಲ್ಲ ಅಂತ ಕೇಳ್ತೀವಿ. ಅವಾಗ ಏನು ಮಾಡ್ತಾರೆ ಅವ್ರು ನಮ್ಮ ಕಾರಣ ಹೇಳ್ತಾರೆ, ಕ್ಲಾಸಿಗೆ ಬರ್ತಿದ್ದೆ ಆದರೆ ಅಂತ ಹೇಳ್ತಾರೆ, ಬಟ್ ಅಂತ ಬರುತ್ತೆ, ಕರೆಕ್ಟ್ ಅಲ್ವಾ? ಅದೆಲ್ಲ ಎಲ್ಲಿ ಬರುತ್ತೆ ನಿಮಗೆ? ರೀಸನಲ್ಲಿ ಬರುತ್ತೆ, ಅದು ಕೂಡ ನೋಡೋಣ. ಕೊನೆಯದಾದಂತಹ ವಿಧ ಯಾವುದು ಅಂತಂದರೆ ಆರಿಜಿನ್. ಮೂಲವಾಗಿ ನಾವು ಯಾವ ಒಂದು ಕ್ಕೆ ಸಂಬಂಧಪಟ್ಟಿರ್ತೀವಿ, ಅದು ಯಾವ ರೀತಿ ಬೇಕಾದರೂ ಆಗಿರ್ಬೋದು, ರಿಲಿಜನ್ಗಾಗಿರ್ಬಹುದು ಅಥವಾ ಯಾವುದಾದ್ರೂ ದೇಶಕ್ಕಾಗಿರ್ಬಹುದು, ಆ ಒಂದು ಕಾನ್ಸೆಪ್ಟಲ್ಲಿ ಕವರ್ ಆಗುತ್ತೆ ಅಂತಂದರೆ ಪ್ರಿಪೋಸಿಷನ್ ಆಫ್ ಆರಿಜಿನಲ್ಲಿ ಕವರ್ ಆಗುತ್ತೆ. ಜಸ್ಟ್ ಸುಮ್ಮನೆ ನಾನು ಮೇಲ್ಮೇಲೆ ಹೇಳಿದ್ದೀನಿ ಅಷ್ಟೇ. ಇವಾಗ ಒಂದೊಂದನ್ನೇ ನೋಡೋಣ. ಪ್ರಿಪೋಸಿಷನ್ ಆಫ್ ಪ್ಲೇಸ್ ಏನು, ಟೈಮು, ಡೈರೆಕ್ಷನು, ರೀಸನು, ನಂತರ ಏನು, ಆರಿಜಿನ್. ಈ ಐದು ವಿಧಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಇನ್ ಯಾವಾಗ, ಅಟ್ ಯಾವಾಗ, ಆನ್ ಯಾವಾಗ, ಈ ರೀತಿಯಾದಂಥ ಕಾನ್ಸೆಪ್ಟ್ ಎಲ್ಲದರಲ್ಲೂ ಕೂಡ ಕವರ್ ಆಗುತ್ತೆ. ಓಕೆ, ಸೊ ಈಗ ಮೊದಲನೇದು ಪ್ರಿಪೋಸಿಷನ್ ಆಫ್ ಪ್ಲೇಸ್, ಇದನ್ನು ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನೀವು ಈಗ ಬೋರ್ಡ್ ಮೇಲೆ ನೋಡ್ತಾ ಇದ್ದೀರಾ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಈ ಒಂದು ಕಾನ್ಸೆಪ್ಟನ್ನು ನಾನು ಬರೆದಿದ್ದೀನಿ. ಬನ್ನಿ ನೋಡೋಣ ಇದರಲ್ಲಿ ಯಾವ ರೀತಿಯಾದಂಥ ಎಕ್ಸಾಂಪಲ್ಸ್ಗಳಿದೆ, ಯಾವಾಗ ಆಟ್ ಯೂಸ್ ಮಾಡಬೇಕು, ಯಾವಾಗ ಇನ್ ಯೂಸ್ ಮಾಡಬೇಕು, ಇದನ್ನೆಲ್ಲ ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಮೊದಲನೇ ಎಕ್ಸಾಂಪಲ್ ನೋಡ್ಕೊಳ್ಳಿ ಏನಿದೆ ಅಂತ. ಮೊದಲನೇ ಎಕ್ಸಾಂಪಲ್ ಇದೆ, ಪ್ರಾಪ್ತಿ ಲೀವ್ಸ್ ಅಟ್ ದಿ ABC ರೆಸ್ಟೋರೆಂಟ್ ಅಂತ. ನಂತರ ಅದೇ ಹೆಸರಲ್ಲೇ ತಗೊಂಡಿದ್ದೀನಿ, ಪ್ರಾಪ್ತಿ ಲೀವ್ಸ್ ಇನ್ ಬೆಂಗಳೂರು. ಇದರಲ್ಲಿ ಡಿಫ್ರೆನ್ಸ್ ಇದೆ, ತುಂಬ ಮೇಜರ್ ಡಿಫ್ರೆನ್ಸ್ ಇದೆ. ಏನು ಡಿಫ್ರೆನ್ಸು ಅಂತಂದರೆ, ಒಂದು ಕಡೆ ಹೇಳ್ತಾ ಇದ್ದಾರೆ ಪ್ರಾಪ್ತಿ ಎಲ್ಲಿದ್ದಾರೆ ಅಂತ, ಆನ್ ದ ಹೋಲ್ ಸೇರ್ಕೊಂಡು ಇಲ್ಲಿ ಬೆಂಗಳೂರು. ಸೊ ಬೆಂಗಳೂರಲ್ಲಿ ಎಷ್ಟೊಂದು ಜಾಗಗಳಿದೆ, ಎಲ್ಲಿ ಬೇಕಾದರೂ ಇರಬಹುದು. ಆದರೆ ಪ್ರಾಪ್ತಿ ಲೀವ್ಸ್ ಅಂದರೆ ವರ್ಕ್ ಇರಬಹುದು, ಅಥವಾ ಯಾವುದೋ ಒಂದು ಕಾರಣಕ್ಕೆ ಎಲ್ಲ ಹೋಗಿರಬಹುದು, ಅಥವಾ ನೀವು ಇದನ್ನು ಲೀವ್ಸನ್ನು ಬೇಕಾದರೆ ವರ್ಕ್ಸ್ ಅಂತನಾದರೂ ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ, ವರ್ಕ್ಸ್ ಅಂತ ತೊಗೊಳ್ತಾ ಇದ್ದೀನಿ ಇವಾಗ ನಾನು. ಪ್ರಾಪ್ತಿ ವರ್ಕ್ಸ್ ಆಟ್ ದಿ ABC ರೆಸ್ಟೋರೆಂಟ್ ಅಂತ ತೊಗೊಂಡಿದ್ದೀನಿ, ಕರೆಕ್ಟ್ ಅಲ್ವಾ? ಅಂದರೆ ಇಲ್ಲಿ ಯಾಕೆ ಆಟ್ ಯೂಸ್ ಆಗಿದೆ ಅಂತಂದರೆ, ಬಿಕಾಸ್ ಇಲ್ಲಿ ನಮಗೆ ಏನಾಗಿದೆ ಅಂತಂದರೆ ಸ್ಪೆಸಿಫಿಕೇಷನ್ ಇದೆ, ಅವರು ಯಾವ ಒಂದು ಜಾಗದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅಂತ. ಆದರೆ ಇಲ್ಲಿ ನಮಗೆ ಸ್ಪೆಸಿಫಿಕೇಷನ್ ಇಲ್ಲ, ಅವರು ಎಲ್ಲಿದ್ದಾರೆ, ಬೆಂಗಳೂರು ಅಂತ ಹೇಳ್ಬಹುದು. ಯಾರಿಗೋ ನಮ್ಗೆ ಅಡ್ರೆಸ್ ಹೇಳೋದಕ್ಕೆ ಇಷ್ಟ ಇರಲ್ಲ, ಕೇಳ್ತಾರೆ ಎಲ್ಲಿದ್ದೀರಾ ಅಂತ, ಏನಂತ ಹೇಳ್ತೀವಿ, ಬೆಂಗಳೂರು ಅಂತ ಹೇಳ್ಬೋದು, ಇಲ್ಲ ಮಂಗಳೂರು ಅಂತ ಹೇಳ್ಬೋದು, ಇಲ್ಲ ಕೋಲಾರ ಅಂತ ಹೇಳ್ಬೋದು, ತುಮಕೂರು ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಸುಮ್ಮನೆ ಹೇಳ್ತೀವಿ ಅಂದರೆ ಒಂದು ಬಿಗ್ ಏರಿಯಾನ ಇದು ರೆಪ್ರೆಸೆಂಟ್ ಮಾಡುತ್ತೆ ಯಾವಾಗ ಇನ್ನೇನು ಯೂಸ್ ಮಾಡಿದ್ರೆ. ಆಟ್ ಅಂತ ಬಂದಾಗ ಎಕ್ಸಾಕ್ಟ್ ಪ್ಲೇಸ್, ಎಲ್ಲಿದ್ದೀರಿ ಅಂತ ಹೇಳೋದು. ಇಲ್ಲಿ ಏನಾಗಿದೆ, ಪ್ರಾಪ್ತಿ ಅನ್ನೋರು ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ, ABC ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಲ್ಲಿದ್ದಾರೆ ಅವರು? ಬೆಂಗಳೂರು. ಸೊ ಇಲ್ಲಿ ನಿಮಗೆ ಸ್ಪೆಸಿಫಿಕೇಷನ್ ಇದೆ, ಇಲ್ಲಿ ನಿಮಗೆ ಸ್ಪೆಸಿಫಿಕೇಷನ್ ಇಲ್ಲ. ಆ ಕಾರಣಕ್ಕಾಗಿ ನೀವೇನು ಮಾಡ್ತೀರಾ ಅಂತ ಅಂದರೆ, ಇಲ್ಲಿ ಬೇಕಿದ್ರೆ ಮಾರ್ಕ್ ಮಾಡ್ಕೊಳ್ಳಿ ನೀವು ಆಟ್, ನಂತರ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇನ್ ಅಂತ. ಆಟ್ ಯಾವಾಗ ಯೂಸ್ ಮಾಡ್ತೀರಾ ಅಂತಂದರೆ, ಎಕ್ಸಾಕ್ಟ್ ಪ್ಲೇಸ್ ಅಥವಾ ನಿರ್ದಿಷ್ಟವಾದ ಒಂದು ಜಾಗದ ಬಗ್ಗೆ ಮಾತನಾಡುತ್ತಿರುವಾಗ. ಇನ್ಯಾವಾಗ ನೀವು ತಗೊಳ್ತೀರಾ ಅಂತ ಅಂದರೆ, ಬಿಗ್ ಏರಿಯಾ. ಸೊ ಸುಮ್ಮನೆ ಹೇಳಿಬಿಡ್ತೀವಿ ಈ ಥರ ಒಂದು ಏರಿಯಾ ಅಂತ, ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಅಥವಾ ಅನಿರ್ದಿಷ್ಟ ಜಾಗ ಅಂತ ಬೇಕಾದರೂ ತಗೊಳ್ಬಹುದು. ಕ್ಲಿಯರಾ? ನೆಕ್ಸ್ಟ್ ಏನಿದೆ ನೋಡ್ಕೊಳ್ಳಿ, ದ ಕಾಂಪಿಟೇಷನ್ ಈಸ್ ಬಿಟ್ವೀನ್ A and B ಅಂತ ಇದೆ. ಇಲ್ಲಿ ನಮಗೆ ಯೂಸ್ ಆಗಿರುವಂತಹ ಪ್ರಿಪೋಸಿಷನ್ ಏನಾಗಿದೆ ಅಂತಂದರೆ, ಬಿಟ್ವೀನ್ ಅಂತ ಆಗಿದೆ. ಬಿಟ್ವೀನ್ ಅಂತ ಅಂದರೆ ಏನಂತ ಹೇಳ್ತೀವಿ, ನಡುವೆ, ಸರಿನಾ? ಈ ಒಂದು ಕಾಂಪಿಟೇಷನ್ ನಡೀತಾ ಇದೆ, ಯಾರಿಬ್ಬರ ಮಧ್ಯೆ ನಡೀತಾ ಇದೆಯಂತೆ, ಎ ಹಾಗೂ ಬಿನ ನಡುವೆ. ನೆನ್ಪಿಟ್ಕೊಳ್ಳಿ, ಏನಾದರೂ ನೀವು ಒಬ್ಬ ವ್ಯಕ್ತಿನ ಮತ್ತೊಬ್ಬನ ಜೊತೆ ಕಂಪೇರ್ ಮಾಡ್ತಾ ಇದ್ದೀರಾ ಅಂತ ಬಂದಾಗ ನೀವು ತಗೊಳ್ಬೇಕಾಗಿರುವಂಥ ಪ್ರಿಪೋಸಿಷನ್ ಏನಾಗಿರುತ್ತೆ, ಬಿಟ್ವೀನ್ ಅಂತ ಆಗಿರುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ನಾನು ಬಿಟ್ವೀನ್ ಅಂತ ತಗೊಂಡಿದ್ದೀನಿ. ಓಕೆ, ನಮ್ಮ ಕೊನೆ ಎಕ್ಸಾಂಪಲ್ ಏನಿದೆ ನೋಡೋಣ.
ಚಾಕ್ಲೇಟ್ಸ್ ಆರ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಸ್ಟೂಡೆಂಟ್ಸ್ ಅಂತ ಇದೆ. ಇಲ್ಲಿ ನೋಡ್ಕೊಳ್ಳಿ, ನಾನು ಅಮಾಂಗ್ ಅಂತ ತೊಗೊಂಡಿದ್ದೀನಿ. ಯಾಕೆ ಅಮಾಂಗ್ ಅಂತ ತೊಗೊಂಡಿದ್ದೀನಿ ಅಂತ ಅಂದರೆ, ನಿಮಗೆ ಗೊತ್ತಾಗಬೇಕು ಇಲ್ಲಿ ಸ್ಟೂಡೆಂಟ್ಸ್ ಅಂತ ಅಂದರೆ ಎಷ್ಟು ಜನ ಬೇಕಾದರೂ ಇರಬಹುದು. ಯು ಕ್ಯಾನ್ ನೋಟಿಸ್ ಇಲ್ಲಿ ತೊಗೊಂಡಿದ್ದೀನಿ ನಾನು ಏನಂತ, ಸ್ಟೂಡೆಂಟ್ಸ್ ಅಂತ ತೊಗೊಂಡಿದ್ದೀನಿ. ಆದರೆ ಹಿಂದಿನ ಎಕ್ಸಾಂಪಲ್ಗೆ ಹೋದಾಗ ಕಾಂಪಿಟೇಷನ್ ವಾಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಇತ್ತು, ಇಬ್ಬರು ಮಾತ್ರ ಇದ್ರು. ಆದರೆ ಇಲ್ಲಿ ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ಸ್ ಅಂತಂದರೆ ತುಂಬ ಜನ ಇದ್ದಾರೆ. ಅಕಸ್ಮಾತ್ ಏನಾದರೂ ನಾವು ಒಂದು ಗ್ರೂಪ್ಗೆ ಏನಾದರೂ ನಾವು ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಅಥವಾ ಒಂದು ಗ್ರೂಪ್ನ ಬಗ್ಗೆ ಮಾತಾಡ್ತಾ ಇರ್ತೀವಿ ಅಂತ ಬಂದಾಗ ಏನಂತ ತೊಗೊಳ್ತೀರಾ, ಅಮಾಂಗ್ ಅಂತ ತೊಗೊಳ್ತೀರಾ. ಇಬ್ಬರ ನಡುವೆ ಅಂತ ಏನಂತ ತೊಗೊಳ್ತೀರಾ, ಬಿಟ್ವೀನ್ ಅಂತ ತೊಗೊಳ್ತೀರಾ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಾಗಿತ್ತು ಪ್ರಿಪೋಸಿಷನ್ ಆಫ್ ಪ್ಲೇಸ್. ಸೊ ಒಂದು ಹೇಳ್ಕೊಟ್ಟೆ ಎಕ್ಸಾಕ್ಟ್ ಪಾಯಿಂಟ್ ಇಲ್ಲಿದ್ದೀವಿ ಅಂತ, ಇನ್ನೊಂದು ಹೇಳ್ಕೊಟ್ಟೆ ಬಿಗ್ ಏರಿಯಾ, ನಂತರ ಒಬ್ಬರಿಂದ ಒಬ್ಬರಿಗೆ ನಾನು ಕಂಪೇರ್ ಮಾಡ್ತಾ ಇದ್ರೆ ಬಿಟ್ವೀನ್ ಅಂತ ತೊಗೊಳ್ತೀರಾ, ಎಲ್ಲರಿಗೂ ಸೇರಿಸಿ ನೀವು ಒಂದು ಸಾರ್ತಿ ಸೂಚಿಸ್ತಾ ಇದ್ದೀರಾ ಅಂತಂದರೆ ಅಮಾಂಗ್ ಅಂತ ತೊಗೊಳ್ತೀರಾ. ಓಕೆ, ಸೊ ಇದಾಗಿತ್ತು ಪ್ರಿಪೋಸಿಷನ್ ಆಫ್ ಪ್ಲೇಸ್. ಐ ಹೋಪ್ ಇವತ್ತು ನಾನು ನಿಮಗೆ ಕೊಟ್ಟಿರುವಂಥ ಪ್ರಿಪೋಸಿಷನ್ ಆಫ್ ಪ್ಲೇಸ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಈಗ ಪ್ರಿಪೋಸಿಷನ್ ಆಫ್ ಟೈಮನ್ನು ತೊಗೊಳ್ತಾ ಇದ್ದೀನಿ. ಓಕೆ ಗೈಸ್, ಸೊ ಈಗ ನೀವು ನೋಡ್ತಾ ಇದ್ದೀರಾ ಪ್ರಿಪೋಸಿಷನ್ ಆಫ್ ಟೈಮ್, ಟೈಮ್ನ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ಓಕೆನಾ, ನೋಡೋಣ ಬನ್ನಿ ಏನೇನು ಎಕ್ಸಾಂಪಲ್ಸ್ ಇದೆ, ಯಾವ್ಯಾವ ಪ್ರಿಪೋಸಿಷನ್ಸ್ನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ. ಮೊದಲನೇದಾಗಿ ಏನಿದೆ ನೋಡಿ, ಐ ಪ್ಲೇ ಕ್ರಿಕೆಟ್ ಇನ್ ದ ಈವ್ನಿಂಗ್ ಅಂತ ಇದೆ. ಸೊ ಇನ್ ದ ಈವ್ನಿಂಗ್ ಅಂತ ಬಂದಾಗ ಇನ್ನೇನಾಯಿತು, ಇಲ್ಲಿ ನಿಮಗೆ ಪ್ರಿಪೋಸಿಷನ್ ಆಗಿದೆ. ಇನ್ ದ ಈವ್ನಿಂಗ್ ಅಂತ ಹೇಳಿದ್ದೀನಿ 6 ಗಂಟೆ 7 ಗಂಟೆ 8 ಗಂಟೆ ಅಂತ, ನಾನು ನಿಮಗೆ ಟೈಮ್ನ ಸ್ಪೆಸಿಫೈ ಮಾಡ್ತಾ ಇಲ್ಲ. ಸೊ ಯಾವಾಗ ಯಾವಾಗ ನೀವು ಟೈಮ್ನ ಸ್ಪೆಸಿಫೈ ಮಾಡಲ್ಲ ಆಗ್ಲೆಲ್ಲ ನೀವೇನಂತ ತೊಗೊಳ್ಬೇಕು, ಇನ್ ಅಂತ ತೊಗೊಳ್ಬೇಕಾಗುತ್ತೆ. ಓಕೆ, ನೀವು ಇದನ್ನು ಈ ರೀತಿಯಲ್ಲೂ ತೊಗೊಳ್ಬಹುದು, ಇನ್ ದ ಮಾರ್ನಿಂಗ್ ಅಂತ ತೊಗೊಳ್ಬಹುದು ಅಥವಾ ಇನ್ ದ ನೂನ್ ಅಂತ ತೊಗೊಳ್ಬಹುದು ಅಥವಾ ಲೇಟ್ ನೈಟ್ ಈ ರೀತಿಯಲ್ಲಿ ತೊಗೊಳ್ಬಹುದು. ಬಟ್ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಸಮಯನ ತಿಳಿಸೋದಿಲ್ಲ, 7 ಗಂಟೆ 7:30 8 ಗಂಟೆ 10 ಗಂಟೆ ಈ ರೀತಿಯಾಗಿ ಸಮಯ ತಿಳಿಸೋದಿಲ್ಲ. ಸಮಯ ಎಲ್ಲೆಲ್ಲಿ ತಿಳಿಸೋದಿಲ್ಲ ಅಲ್ಲೆಲ್ಲ ನೀವೇನು ಯೂಸ್ ಮಾಡ್ತೀರಾ, ಇನ್ ಅಂತ ಯೂಸ್ ಮಾಡ್ತೀರಾ. ಓಕೆ, ಮುಂದಿನದಕ್ಕೆ ಹೋಗ್ತಾ ಇದ್ದೀನಿ. ಹೀ ಗಾಟ್ ಅಡ್ಮಿಟೆಡ್ ಆನ್ ಅಂತ ಇದೆ, ಆನ್ ದ ಅಂತ ಹೇಳಿ ನಿಮಗೆ ಡೇಟ್ ಇದೆ, ಯಾವಾಗ ಅಡ್ಮಿಟ್ ಆದ ಅಂತ ಇಲ್ಲಿ ಹೇಳಲಾಗಿದೆ. ಓಕೆನಾ, ನೋಡ್ಕೊಳ್ಳಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ, ನಂತರ ಏನನ್ನು ಕೊಟ್ಟಿದ್ದಾರೆ, ತಿಂಗಳನ್ನು ಕೊಟ್ಟಿದ್ದಾರೆ, ದಿನಾಂಕ, ನಂತರ ಏನು ಕೊಟ್ಟಿದ್ದಾರೆ, ನಿಮಗೆ ಮಂತನ್ನು ಪ್ರೊವೈಡ್ ಮಾಡಿದ್ದಾರೆ. ಯಾವಾಗ ಯಾವಾಗ ಈ ರೀತಿಯಾಗಿ ಸ್ಪೆಸಿಫೈ ಮಾಡಿ ಹೇಳ್ತೀವಿ ನಾವು, ಡೇಸ್ ಇರ್ಬೋದು ಅಥವಾ ಮಂತ್ಸ್ ಇರ್ಬೋದು, ಅವಾಗ ನಿಮ್ಗೆ ಏನು ಬರುತ್ತೆ, ಆನ್ ಅಂತ ಬರುತ್ತೆ. ಓಕೆ, ಇಲ್ಲಿ ಸ್ಪೆಸಿಫಿಕೇಶನ್ ಇರಲಿಲ್ಲ ಟೈಮ್ದು, ಬಟ್ ಇಲ್ಲಿ ನಿಮಗೆ ದಿನ ಅಥವಾ ದಿನಾಂಕ ಏನಿದೆ ಅದು ಅಥವಾ ತಿಂಗಳು ಇಲ್ಲ ವರ್ಷ ಅವಾಗ ಸ್ಪೆಸಿಫಿಕೇಶನ್ ಬರುತ್ತೆ, ಅವಾಗ ಆನ್ ಅಂತ ತೊಗೊಳ್ತೀರಾ. ಓಕೆ, ನಂತರ ನೋಡ್ಕೊಳ್ಳಿ ಏನಿದೆ, ವಿ ವಿಲ್ ಹ್ಯಾವ್ ಲಂಚ್ ಬ್ರೇಕ್ ಬೈ 2 PM ಅಂತ ಇದೆ. ಇಲ್ಲಿ ಬೈ ಅನ್ನೋದೇನಾಗಿದೆ, ಪ್ರಿಪೋಸಿಷನ್ ಆಗಿದೆ. ಯಾಕೆ ಇಲ್ಲಿ ಪ್ರಿಪೋಸಿಷನ್ ಆಗಿದೆ ಅಂತ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲೇನಾಗ್ತಾ ಇದೆ ಅಂತಂದರೆ, ನಾವಿನ್ನ ತೊಗೊಂಡಿಲ್ಲ ನಮ್ಮ ಲಂಚ್ ಬ್ರೇಕ್ ಅಥವಾ ನಾವಿನ್ನ ಊಟ ಮಾಡಿಲ್ಲ. ವಿ ವಿಲ್ ಹ್ಯಾವ್ ಅಂತ ಹೇಳಿದ್ವಿ, ವಿಲ್ ಹ್ಯಾವ್ ಅಂತ ಅಂದರೆ ಫ್ಯೂಚರಲ್ಲಿ ಮಾಡ್ತೀವಿ ಅಂತ, ಕರೆಕ್ಟ್ ಅಲ್ವಾ. ಸೊ ಫ್ಯೂಚರ್ಲಿ ಒಂದು ಸ್ಪೆಸಿಫಿಕ್ನ ಟೈಮಲ್ಲಿ ನಾವು ಒಂದು ಕ್ರಿಯೆನ ಮಾಡ್ತೀವಿ, ಅದು ತುಂಬ ಶಾರ್ಟಲ್ಲಿ ಇರುತ್ತೆ, ಮೇ ಬಿ 1 ಗಂಟೆಗೆ ಹೇಳ್ತಾ ಇರ್ತೀವಿ ಇದನ್ನು, ಇನ್ನೇನು ಒನ್ ಅವರ್ ನಾವು 2 ಗಂಟೆ ಆಗೋಗುತ್ತೆ, ಕರೆಕ್ಟ್ ಅಲ್ವಾ. ಈ ರೀತಿಯಲ್ಲಿ ತುಂಬ ಶಾರ್ಟ್ ಟೈಮ್ ಬಗ್ಗೆ ಹೇಳ್ತಾ ಇದ್ದಾಗ ಯಾವ ಪ್ರಿಪೋಸಿಷನ್ನ ತೊಗೊಳ್ತೀರಾ, ಬೈ ಅನ್ನೋಂಥ ಪ್ರಿಪೋಸಿಷನ್ನ ತೊಗೊಳ್ತೀರಾ. ನೆಕ್ಸ್ಟ್ ನೋಡ್ಕೊಳ್ಳಿ ಏನಿದೆ, ಐ ಹ್ಯಾವಂಟ್ ಸೀನ್ ಸರಳ ಸಿನ್ಸ್ ಲಾಸ್ಟ್ ವೀಕ್ ಅಂತ ಇದೆ. ಇಲ್ಲಿ ಸಿನ್ಸ್ ಅಂದರೆ ಏನಂತ ತೊಗೊಳ್ತೀವಿ, ಅದು ಕೂಡ ಒಂದು ಪ್ರಿಪೋಸಿಷನ್ ಅಂತಲೇ ತೊಗೊಳ್ತೀವಿ. ಇಲ್ಲಿ ಸಿನ್ಸ್ ಲಾಸ್ಟ್ ವೀಕ್ ಅಂತ ಇದೆ ಅಂದರೆ, ನಾನು ಯಾವ ವೀಕಿಂದ ನಾನು ಅವರನ್ನು ನೋಡಿಲ್ಲ ಅಂತ ತಿಳಿಸ್ತಾ ಇದ್ದೀನಿ. ಇನ್ ದ ಸೆನ್ಸ್, ಎಷ್ಟು ದಿನಗಳಿಂದ ನೋಡಿಲ್ಲ ಅಥವಾ ನೋಡಿದ್ದೀನಿ ಈ ರೀತಿಯಲ್ಲಿ ತಿಳಿಸೋದಿಲ್ಲ. ನಾವೇನು ತೊಗೊಳ್ತೀವಿ, ಸಿನ್ಸ್ ಅಂತ ತೊಗೊಳ್ತೀವಿ ಅಂದರೆ ಒಂದು ಎಕ್ಸಾಕ್ಟ್ ಟೈಮನ್ನು ನಾವು ಹೇಳ್ತಾ ಇರ್ತೀವಿ, ಎಷ್ಟು ದಿನಗಳಿಂದ ನಾನು ನಿಮ್ಮನ್ನು ನೋಡಿಲ್ಲ ಅಥವಾ ಎಷ್ಟು ದಿನಗಳಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಥವಾ ಎಷ್ಟು ದಿನಗಳಿಂದ ನಾನು ನಿಮಗೆ ಕ್ಲಾಸಸ್ ತೊಗೊಂಡಿಲ್ಲ, ಈ ರೀತಿಯಲ್ಲಿ ಏನಾದರೂ ಸ್ಪೆಸಿಫಿಕ್ ಟೈಮ್ನ ಹೇಳೋದಾದರೆ ಲಾಸ್ಟ್ ವೀಕ್ ಅಂತ ತೊಗೊಳ್ಬಹುದು. ಇಲ್ಲ ಬೇಡ ಅಂತ ಬಂದಾಗ ನೀವಿಲ್ಲಿ ಬೇಕಾದರೆ ಲಾಸ್ಟ್ ವೆಡ್ನಸ್ಡೇ ಇಲ್ಲ ಲಾಸ್ಟ್ ಥರ್ಸ್ಡೇ ಫ್ರೈಡೇ ಈ ರೀತಿಯಲ್ಲಿ ತೊಗೊಳ್ಳಿ, ಬಿಕಾಸ್ ಇಲ್ಲಿ ಎಕ್ಸಾಕ್ಟ್ ಸ್ಪೆಸಿಫಿಕೇಶನ್ನ ಕೊಡುತ್ತೆ. ಓಕೆ ಓಕೆ ಗೈಸ್, ಸೊ ಇದಾಗಿತ್ತು ಪ್ರಿಪೋಸಿಷನ್ ಆಫ್ ಟೈಮ್. ಈಗ ನೆಕ್ಸ್ಟ್ ವಿಧ ಏನಿದೆ ಅದನ್ನು ನೋಡೋಣ. ಈಗ ಮುಂದಿನ ವಿಧ ಬೋರ್ಡ್ನ ಮೇಲೆ ಬರೆದಿದ್ದೀನಿ, ಏನಿದೆ ನೋಡೋಣ ಬನ್ನಿ. ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಅಂತ ಇದೆ. ನಾನು ನಿಮಗೆ ಮುಂಚೆ ತಿಳಿಸ್ದೆ, ಡೈರೆಕ್ಷನ್ ಅಂತ ಬಂದಾಗ ದಿಕ್ಕುಗಳಾಗಿರಬಹುದು ಅಥವಾ ಬಲ, ಎಡ, ಹಿಂದೆ, ಮುಂದೆ ಈ ರೀತಿಯಲ್ಲೂ ಕೂಡ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಬನ್ನಿ ನೋಡೋಣ ಏನೇನಿದೆ ಇಲ್ಲಿ ಅಂತ. ಮೊದಲನೇ ಎಕ್ಸಾಂಪಲ್ ಈ ರೀತಿ ಇದೆ, ಐ ಗೋ ಟು ದ ಜಿಮ್ ಎವ್ರಿ ಮಾರ್ನಿಂಗ್. ಇಲ್ಲಿ ನೋಡ್ಕೊಳ್ಳಿ ಏನಿದೆ, ಟು ಅಂತ ಇದೆ. ಸೊ ಟು ಅಂದರೆ ಏನಂತ ಹೇಳ್ತೀವಿ, ಪ್ರಿಪೋಸಿಷನ್ ಅಂತ ಹೇಳ್ತೀವಿ. ಇಲ್ಲಿ ನಾವು ದಿನನಿತ್ಯ ಅಂದರೆ ಇದೊಂದು ರುಟೀನ್ ವರ್ಕ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ. ಈಗ ವಾಕಿಂಗ್ ಇರಬಹುದು ಅಥವಾ ಜಾಗಿಂಗ್ ಇರಬಹುದು ಅಥವಾ ಯೋಗ ಕ್ಲಾಸಸ್ ಇಲ್ಲ ಜಿಮ್ ಈ ರೀತಿಯಲ್ಲಿ ಏನು ಮಾಡ್ತಾ ಇರ್ತೀವಿ, ಎವ್ರಿ ಮಾರ್ನಿಂಗ್ ಹೋಗ್ತಾ ಇರ್ತೀವಿ. ಬಟ್ ಇಲ್ಲಿ ನೋಡ್ಕೊಳ್ಳಿ ಏನಾಗ್ತಾ ಇದೆ ಅಂತ,
ಟು ದ ಜಿಮ್ ಅಂತ ಇದೆ ಅಂದ್ರೆ ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ, ಇದು ನಿಮ್ಮ ಕ್ಲಾಸಸ್ ಅಂತ ತಿಳ್ಕೊಳ್ಳಿ. ಈ ಕಡೆಯಿಂದ ಏನ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀರಾ. ಸೊ ಈ ರೀತಿಯಾಗಿ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಏನಾದ್ರೂ ನೀವು ಮೂವ್ಮೆಂಟ್ ಅನ್ನ ಮಾಡ್ತಾ ಇದ್ರೆ ಅವಾಗ ಯೂಸ್ ಮಾಡ್ಬೇಕಾಗಿರುವಂತಹ ಪ್ರಿಪೋಸಿಷನ್ ಯಾವ್ದಾಗಿರುತ್ತೆ ಅಂದ್ರೆ ಟು ಆಗಿರುತ್ತೆ. ನೀವು ಮನೆಯಿಂದ ಹೊರಟು ಜಿಮ್ನ ರೀಚ್ ಆಗ್ತಿರಲ್ವಾ, ಒಂದು ಜಾಗದಿಂದ ಮತ್ತೊಂದು ಜಾಗದಕ್ಕೆ ಹೋಗೋದಕ್ಕೆ ನಾವಿಲ್ಲಿ ತಗೊಳ್ಳುವಂತಹ ಪ್ರಿಪೋಸಿಷನ್ ಯಾವ್ದಾಗಿರುತ್ತೆ, ಟು ಅಂತ ಆಗಿರುತ್ತೆ. ಮುಂದಿನದು ದ ಲಯನ್ ಮೂಡ್ ಟುವರ್ಡ್ಸ್ ದ ಪೀಪಲ್. ಸೊ ಇಲ್ಲಿ ಟುವರ್ಡ್ಸ್ ಅಂತ ಏನಿದೆ ಇದು ನಿಮ್ಮ ಪ್ರಿಪೋಸಿಷನ್ ಆಗುತ್ತೆ. ಯಾಕೆ ಟೂ ವರ್ಡ್ಸ್? ಈಗ ಜನ ಎಲ್ಲ ನೋಡಿರ್ತಾರೆ ಸಫಾರಿ ಎಲ್ಲ ಹೋಗ್ತಾ ಇರ್ತಾರೆ, ಕರೆಕ್ಟ್ ಅಲ್ವಾ? ಅಲ್ಲೇನಾಗ್ತಾ ಇರುತ್ತೆ ಅಂತಂದ್ರೆ ಹುಲಿ ಸಿಂಹ ಈ ರೀತಿಯಲ್ಲಿ ತೋರಿಸೋದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸೊ ಜನಗಳ ಕಡೆಗೆ ಅಲ್ಲಿಗೇನಾಯ್ತು, ಡೈರೆಕ್ಷನ್ ಆಯ್ತು, ಕರೆಕ್ಟ್ ಅಲ್ವಾ? ಅವರ ಕಡೆಗೆ ಅಥವಾ ಅವರ ಎಡೆಗೆ ಏನಾಗ್ತಾ ಇದೆ, ಅದು ಮೂವ್ ಆಗ್ತಾ ಇದೆ, ಇಲ್ಲ ಬರ್ತಾ ಇದೆ ಅಂತ ಹೇಳ್ತೀವಿ. ಸೊ ಟೂ ವರ್ಡ್ಸ್ ಅನ್ನೋದು ಇಲ್ಲಿ ಏನಾಗಿದೆ ಅಂತಂದ್ರೆ ಡೈರೆಕ್ಷನ್ ಅನ್ನ ತೋರಿಸ್ತಾ ಇದೆ. ನಂತರ ದ ಫ್ಲೈಟ್ ಟುಕ್ ಆಫ್, OFF ಇದೆ, ಟುಕ್ ಆಫ್ ಆನ್ ಟೈಮ್ ಅಂತ ಇದೆ. ಆಫ್ ಅಂದ್ರೆ ಇನ್ನೇನಿಲ್ಲ, ಸಪರೇಷನ್ ಅಂತ ಹೇಳ್ತೀವಿ. ಸೊ ಈಗ ಫ್ಲೈಟ್ ರನ್ವೇಲ್ ಹೋಗ್ತಾ ಇರುತ್ತೆ, ಸ್ವಲ್ಪ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಭೂಮಿಯನ್ನ ಬಿಟ್ಟು ನಂತರ ಗಾಳಿಯಲ್ಲಿ ಮುಂದೆ ಹೋಗುತ್ತದೆ, ಕರೆಕ್ಟ್ ಅಲ್ವಾ? ಅಲ್ಲಿಗೆ ಭೂಮಿಯನ್ನ ಬಿಟ್ಟು ಮುಂದೆ ಹೋಗ್ತಾ ಇದೆ ಅಂದ್ರೆ ಏನಾಗ್ತಾ ಇದೆ, ಸಪರೇಟ್ ಆಗ್ತಾ ಇದೆ, ಭೂಮಿಯಿಂದ ಸಪರೇಟ್ ಆಗಿ ಹೋಗ್ತಾ ಇದೆ. ಹಾಗಾಗಿ ನಾವಲ್ಲಿ ಏನಂತ ತಗೊಳ್ತೀವಿ, ಆಫ್ ಅಂತ ತಗೊಳ್ತೀವಿ. ಓಕೆ, OF ಆಫ್ ಬೇರೆ, OFF ಬೇರೆ. ನೆನ್ಪಿಟ್ಕೊಳ್ಳಿ, OFF ಅಂತ ಅಂದ್ರೆ ಸಪರೇಷನ್ ಅಂದ್ರೆ ಬೇರ್ಪಡೋದು ಅಂತ ಹೇಳ್ತೀವಿ. ಓಕೆ, ಸೊ ದ ಫ್ಲೈಟ್ ಟುಕ್ ಆಫ್ ಆನ್ ಟೈಮ್ ಅಂತ ಬಂದಾಗ ಫ್ಲೈಟ್ ಏನಾಯ್ತು, ಅದು ನಿರ್ದಿಷ್ಟವಾದ ಸಮಯ ಏನ್ ಫಿಕ್ಸ್ ಮಾಡಿರ್ತಾರೆ, ಅದು 7:30 ಅಥವಾ 8:30, 10:30, 9 ಗಂಟೆ ಈ ರೀತಿ ಫಿಕ್ಸ್ ಆಗಿರುತ್ತೆ ಆ ಟೈಮು, ಆ ಟೈಮ್ಗೆ ಹೊರಡುತ್ತು ಅಂತ ಹೇಳ್ತೀವಿ. ಓಕೆ ಓಕೆ ಗೈಸ್, ಸೊ ಇದಾಗಿತ್ತು ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್. ಇನ್ನು ಎರಡು ವಿಧಗಳನ್ನು ಈಗ ನೋಡೋಣ. ಓಕೆ ಗೈಸ್, ಸೊ ಮುಂದಿನ ವಿಧ ಈಗ ಬೋರ್ಡ್ ಮೇಲೆ ಇದೆ, ಬನ್ನಿ ನೋಡೋಣ ಏನದು ಅಂತ. ಪ್ರಿಪೋಸಿಷನ್ ಆಫ್ ರೀಸನ್. ಮೊದಲಿಗೆ ರೀಸನ್ ಅಂತ ಅಂದ್ರೆ ಇನ್ನೇನಿಲ್ಲ, ಕಾರಣ, ಕರೆಕ್ಟ್ ಅಲ್ವಾ? ಸೊ ಈ ರೀತಿಯಾದಂತಹ ಕಾರಣಗಳು ನೀವು ನಿಮ್ಮ ಜೀವನದಲ್ಲಿ ಎಷ್ಟೊಂದು ಸರ್ತಿ ಹೇಳಿರ್ತೀರಾ. ಎಲ್ಲೋ ಹೋಗ್ಬೇಕಿರುತ್ತೆ ಅಥವಾ ಕ್ಲಾಸ್ಗೆ ಹೋಗ್ಬೇಕಾಗಿರುತ್ತೆ, ಇಲ್ಲ ಆಫೀಸಿಗೆ ಹೋಗ್ಬೇಕಾಗಿರುತ್ತೆ, ಒಂದು 5 ನಿಮಿಷ ಲೇಟ್ ಆಗಿ ಹೋಗ್ತೀರಾ. ಸಪೋಸ್ ಕ್ಲಾಸಿಗೆ ಏನಾದ್ರು ಅಂತ ಅಂದಾಗ ಲೆಕ್ಚರರ್ಸ್ ಕೇಳಬಹುದು ಅಥವಾ ಟೀಚರ್ಸ್ ಕೇಳಬಹುದು, ಯಾಕೆ ಲೇಟ್ ಆಯ್ತು ಅಂತ, ಕರೆಕ್ಟ್ ಅಲ್ವಾ? ಏನಂತ ಹೇಳ್ತೀರಾ, ಬರ್ತಾ ಇದ್ದೆ ಆದ್ರೆ ಅಂತ ಹೇಳ್ತೀರಾ. ಅಂದ್ರೆ ಇಲ್ಲಿ ಏನಂತ ತಗೊಂಡಿದ್ದೀನಿ, ಬಿಕಾಸ್ ಬರ್ತಾ ಇದ್ರಿ, ಅಲ್ಲೇನೋ ಒಂದು ಅಡಚಣೆ ಆಗಿರುತ್ತೆ, ಇಲ್ಲ ಪ್ರಾಬ್ಲಮ್ ಆಗಿರುತ್ತೆ, ಹಾಗಾಗಿ ಲೇಟ್ ಆಗಿರುತ್ತೆ ಅಂತ ಈ ರೀತಿ ಕಾರಣ ಹೇಳ್ತೀರಾ. ಆ ಕಾರಣನ ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಬಿಕಾಸ್ ಅಥವಾ ಆಫ್ ಅಂತ ತಗೊಳ್ತೀವಿ. ನೋಡೋಣ ಬನ್ನಿ ಏನಿದೆ ಮೊದಲನೇ ಎಕ್ಸಾಂಪಲ್ ಅಂತ. ಐ ಕುಡಂಟ್ ರೀಚ್ ಆನ್ ಟೈಮ್ ಬಿಕಾಸ್ ಆಫ್ ಟ್ರಾಫಿಕ್ ಜಾಮ್. ಸೊ ಬೆಂಗಳೂರಿನಲ್ಲಿ ತುಂಬ ಟ್ರಾಫಿಕ್ ಜಾಮ್, ಕರೆಕ್ಟ್ ಅಲ್ವಾ? ಸೊ ನಾವೇನಾದರೂ ಎಲ್ಲಾದರೂ ಒಂದು ಸ್ವಲ್ಪ ಬೇಗ ಹೋಗಬೇಕು ಅಂತಂದರೆ ತುಂಬ ಬೆಳಗ್ಗೆನೇ ಬಿಡಬೇಕಾಗುತ್ತೆ. ಕಾರಣ ಇಷ್ಟೇ, ವೆಹಿಕಲ್ಗಳು ಜಾಸ್ತಿ, ಹಾಗಾಗಿ ಟ್ರಾಫಿಕ್ ಜಾಮ್. ನಾನು ಬೇಗ ಬರೋರಿದ್ವಿ ಅಥವಾ ನಾವು ಬೇಗ ಬರೋರಿದ್ವಿ ಆದರೆ ಟ್ರಾಫಿಕ್ ಜಾಮ್ನಿಂದ ನಮಗೆ ಬರೋಕ್ಕಾಗಲಿಲ್ಲ. ಇಲ್ಲಿ ನಾವು ಕಾರಣ ಕೊಡ್ತಾ ಇದ್ದೀವಿ, ಯಾವ ಕಾರಣಕ್ಕಾಗಿ ನಾವು ಬರೋಕ್ಕಾಗಲಿಲ್ಲ ಅಂತ. ಇಲ್ಲಿ ನಮ್ಮ ಕಾರಣ ಏನನ್ನು ಸೂಚಿಸ್ತಾ ಇದೆ ಅಂತಂದರೆ ಟ್ರಾಫಿಕ್ ಜಾಮನ್ನು ಸೂಚಿಸ್ತಾ ಇದೆ. ಓಕೆ, ನಂತರ I have bought the markers for my class. So, ಇಲ್ಲಿ ಏನು ಮಾಡಿದ್ದೀನಿ, ಫಾರ್ ನ ಮಾರ್ಕ್ ಮಾಡಿದ್ದೀನಿ. ಏನಿದೆ, ಐ ಹ್ಯಾವ್ ಬಾಟ್ ದ ಮಾರ್ಕರ್ಸ್, ನಾನು ಮಾರ್ಕರ್ಗಳನ್ನು ತೊಗೊಂಡು ಬಂದಿದ್ದೀನಿ. ಯಾವ ಕಾರಣಕ್ಕಾಗಿ ತೊಗೊಂಡು ಬಂದಿದ್ದೀನಿ ನೋಡ್ಕೊಳ್ಳಿ, ಬಿಕಾಸ್ ನನ್ನ ಕ್ಲಾಸಸ್ಗೆ ಅವಶ್ಯಕತೆ ಇದೆ, ಹಾಗಾಗಿ ನಾನು ತೊಗೊಂಡು ಬಂದಿದ್ದೀನಿ. ಇಲ್ಲಿ ನಾನು ಫಾರ್ನ ಯೂಸ್ ಮಾಡಿದ್ದೀನಿ, ಕರೆಕ್ಟ್ ಅಲ್ವಾ? ಏನಕ್ಕೆ ಅಂತಂದರೆ ಇಲ್ಲಿ ನಾನು ಕಾರಣನ ಸ್ಪೆಸಿಫೈ ಮಾಡಬೇಕು. ಆ ಒಂದು ಕಾರಣಕ್ಕಾಗಿ ಇಲ್ಲಿ ನಾನು ಏನಂತ ಯೂಸ್ ಮಾಡಿದ್ದೀನಿ, ಫಾರ್ ಅಂತ ಯೂಸ್ ಮಾಡಿದ್ದೀನಿ. ಓಕೆ ಓಕೆ ಗೈಸ್, ಸೊ ಇದಾಗಿತ್ತು ಪ್ರಿಪೋಸಿಷನ್ ಆಫ್ ರೀಸನ್. ಕೊನೆಯ ವಿಧ ಬಂದಿದೆ ಪ್ರಿಪೋಸಿಷನ್ ಆಫ್ ಆರಿಜಿನ್ ಅಂತ. ಅದನ್ನು ಹೇಳಿದ್ರೆ ನಮ್ಮ ಈ ಒಂದು ಪ್ರಿಪೋಸಿಷನ್ ಆದಂಥ ಕಾನ್ಸೆಪ್ಟ್ ಕಂಪ್ಲೀಟ್ ಆಗುತ್ತೆ. ಬನ್ನಿ ನೋಡೋಣ ಏನಿದೆ ಅದು ಅಂತ. ಓಕೆ ಗೈಸ್, ಸೊ ಈಗ ಮುಂದಿನ ವಿಧ ಬೋರ್ಡ್ನ ಮೇಲೆ ಇದೆ, ಬನ್ನಿ ನೋಡೋಣ ಏನದು ಅಂತ. ಪ್ರಿಪೋಸಿಷನ್ ಆಫ್ ಆರಿಜಿನ್ ಅಂತ ಇದೆ. ಆರಿಜಿನ್ ಅಂತ ಅಂದರೆ ನಮ್ಮ ನೇಟಿವ್ ಅಥವಾ ನಮ್ಮ ನೇಟಿವಿಟಿ. ಸ್ವಂತವಾಗಿ ನಾವು ಯಾವ ಒಂದು ಅಥವಾ ರಿಲೀಜನ್ ಇರಬಹುದು ಅಥವಾ ಏನಾದರೂ ಒಂದಕ್ಕೆ ಇರ್ಬೋದು ಸಂಬಂಧಪಟ್ಟಿರ್ತೀವಲ್ಲ ಅದು. ಏನಿದೆ ನೋಡೋಣ ಬನ್ನಿ, ಮೊದಲನೇ ಎಕ್ಸಾಂಪಲ್, ಅರುಣ್ಸ್ ಗ್ರ್ಯಾಂಡ್ ಫಾದರ್, ಸಾರಿ ಇಲ್ಲಿ ಈಸ್ ಅನ್ನೋ ಪದ ಮಿಸ್ ಆಗಿದೆ. ಓಕೆ, ಅರುಣ್ಸ್ ಗ್ರ್ಯಾಂಡ್ ಫಾದರ್ ಈಸ್ ಆಫ್ ಬ್ರಿಟಿಷ್ ಡಿಸೆಂಟ್ ಅಂತ ಹೇಳಿದ್ವಿ. ಇಲ್ಲಿ ಆಫ್ ಏನಿದೆ ಅಲ್ವಾ, ಇದನ್ನ ನಾವೇನಂತ ಹೇಳ್ತೀವಿ ಅಂತ ಅಂದ್ರೆ ಪ್ರಿಪೋಸಿಷನ್. ಯಾಕೆ ಅಂತ ಅಂದ್ರೆ ಅರುಣ್ನ ತಾತ ಅಥವಾ ಅವರ ಅಜ್ಜ ಯಾರಿದ್ದಾರೆ, ಅವರು ಯಾವ ಮೂಲದವರು ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಸೊ ಬ್ರಿಟಿಷ್ ಅಂತ ತಗೊಂಡಿದ್ವಿ. ಓಕೆ, ಈಗ ನಮ್ಮನ್ನ ಯಾರಾದ್ರೂ ಕೇಳಿದ್ರೆ ನಮ್ಮ ಮೂಲ ಏನಂತ ಹೇಳ್ತೀವಿ, ಇಂಡಿಯನ್ಸ್ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಆ ಒಂದು ಕಾನ್ಸೆಪ್ಟ್ ಇದಾಗಿತ್ತು. ಎರಡನೇ ಎಕ್ಸಾಂಪಲ್ ನೋಡ್ಕೊಳ್ಳಿ ಏನಿದೆ.
ವಿ ಆರ್ ಫ್ರಮ್ ಕರ್ನಾಟಕ ಅಂತ ಇದೆ. ನಮ್ಮ ನೇಟಿವ್ ಏನು ಭಾರತ ಅಂತಿರಬಹುದು, ಬಟ್ ಭಾರತದಲ್ಲಿ ನಮ್ಮ ನೇಟಿವ್ ಏನಾಗುತ್ತೆ? ಕರ್ನಾಟಕ. ಯಾರಾದರೂ ನಮ್ಮನ್ನು ಹೊರ ರಾಜ್ಯದವರು ಇಲ್ಲಾಂತಂದರೆ ಹೊರ ದೇಶದಲ್ಲಿ ನಮ್ಮನ್ನು ಯಾರಾದರೂ ಕೇಳಿದ್ರೆ ಏನಂತ ಹೇಳ್ತೀವಿ? ನಾವು ಎಲ್ಲಿಗೆ ಸಂಬಂಧಪಟ್ಟವರು ಅಂತ ಹೇಳ್ತೀವಿ? ಕರ್ನಾಟಕಕ್ಕೆ ಸಂಬಂಧಪಟ್ಟವರು ಅಂತ ಹೇಳ್ತೀವಿ. ಆರಿಜಿನಲ್ ಯೂಶ್ವಲಿ ನಿಮಗೆ ಬರೋದು ಎರಡೇ ಪ್ರಿಪೋಸಿಷನು, ಒಂದು ಆಫ್ ಆಗಿರುತ್ತೆ, ಇನ್ನೊಂದು ಫ್ರಮ್ ಆಗಿರುತ್ತೆ. ಓಕೆ ಓಕೆ ಗಾಯ್, ಸೊ ಇದಾಗಿತ್ತು ಪ್ರಿಪೋಸಿಷನ್ ಕಾನ್ಸೆಪ್ಟ್. ಐ ಹೋಪ್ ಇವತ್ತಿನ ಸೆಷನ್ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ, ನೆನಪಲ್ಲಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಅಥವಾ ಅರ್ಥ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್, ಹ್ಯಾಪಿ ಲರ್ನಿಂಗ್.